ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕೋವಿಡ್-19 ಮಹಾಮಾರಿ ಇಡೀ ರಾಜ್ಯವನ್ನು ಆವರಿಸುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲಾ ಜನರು ಮೂರು ಮಂತ್ರವನ್ನ ಅನುಸರಿಸಬೇಕೆಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಬಿ ಶ್ರೀರಾಮುಲು ಅವರು ಬಳ್ಳಾರಿ ಬೆಳಗಾಯಿತುವಿನೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು ಹಾಗೂ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದೇ ಕೋವಿಡ್-19 ಎಂಬ ರಕ್ಕಸನೊಡನೆ ಹೋರಾಡಲು ಜನರು ಪಾಲಿಸಬೇಕಾದ ಮೂರು ಮಂತ್ರ ಬೀಜಾಕ್ಷರಗಳು. ರಾಜ್ಯದ ಜನರಲ್ಲಿ ನಾನು ನಿಮ್ಮ ಶ್ರೀರಾಮುಲು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೋವಿಡ್-19 ಸಂದರ್ಭದಲ್ಲಿ ಯಾವುದೇ ರೋಗಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡ್ರಿ. ಬಹಳಷ್ಟು ಜನರಿಗೆ ಆಸ್ಮಾ ಇದೆ, ಶುಗರ್ ಇದೆ, ಕ್ಯಾನ್ಸರ್ ಇದೆ. ಈ ಅನಾರೋಗ್ಯ ಇದ್ದಂತ ಟೈಮಲ್ಲಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಳುವಂತ ಕೆಲಸ ತಾವು ಮಾಡ್ರಿ. ಯಾಕಂದ್ರೆ ಈ ಅನಾರೋಗ್ಯದಿಂದ ಕೋವಿಡ್-19 ಬಹಳಷ್ಟು ಸಮಸ್ಯೆಯನ್ನು ಕೊಡುವಂತ ಕೆಲಸ ಆಗುತ್ತೆ. ನಾನು ನಿಮ್ಮೆಲ್ಲರನ್ನ ಮನೆಯಲ್ಲಿದ್ದಂತ ಮಕ್ಕಳನ್ನ ಆಗಿರ್ಬೋದು, ಕಿರಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವರೆಲ್ಲರೂ ಕೂಡ ಜೋಪಾನ ಮಾಡುವಂತ ಕೆಲಸ, ಕೇರ್ ತಗೊಳ್ಳುವಂತ ಕೆಲಸ ತಾವು ಮಾಡಬೇಕು. ಮೂರು ಮಂತ್ರಗಳನ್ನು ಪಾಟಿಸಿ. ಒಂದು, ತಾವೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ. ಎರಡನೇದು, ಎಂತ ಪರಿಸ್ಥಿತಿಯಲ್ಲಿ ಕೂಡ ಮಾಸ್ಕ್ ಇಲ್ಲಾರ್ದಂತ ಇರಬೇಡಿ, ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಿ. ಮೂರನೇದು, ಟೈಮ್ ಟು ಟೈಮ್ ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡಿ, ಸೋಪನ್ನ ನಿಮ್ಮ ಮನೆಯಲ್ಲಿದ್ದರೆ ಸೋಪನ್ ಆಗಲಿ ಕೈ ತೊಳ್ಕೊಳ್ರಿ. ತಮ್ಮೆಲ್ಲರಿಗೂ ನಮಸ್ಕಾರ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.